ಲೆಟ್ಸ್ ಮೇಕ್ ಇಟ್ ಅ ಬಿಗಿನಿಂಗ್ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಕೊನೆ ಅಂತ ಮಾತಾಡೋದು ಬೇಡ ಅಪ್ಪುಗೆ, ಯಾಕಂದ್ರೆ ಬಹಳ ಐ ಥಿಂಕ್ ಇಟ್ ಹರ್ಟ್ ಎವ್ರಿಬಡೀಸ್ ಫೀಲಿಂಗ್ಸ್, ಅವ್ರ ಅಭಿಮಾನಿಗಳಿಗೆ, ನಮಗೆ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಹರ್ಟ್ ಆಗುತ್ತೆ. ಒಂದು ಕಡೆ ತುಂಬ ನೋವು ಇದೆ, ಇವತ್ತು ಹುಟ್ಟದಬ್ಬ ದಿವಸ ಅವನಿಲ್ಲದೆ ಹುಟ್ಟದಬ್ಬ ಊಟ ಹಬ್ಬನ ಆಚರಿಸಿದೆಯಲ್ಲ, ಅದೊಂದು ಭಾಳ ಪೈನ್ಫುಲ್ ಇದು ಡಿಸಿಷನ್. ಆ್ಯಂಡ್ ಇವತ್ತು ಜನಗಳಿಗೆ ಹುಟ್ಟುಹಬ್ಬ ಒಂದು ಕಡೆ ಸಂತೋಷ ಇದೆ, ಜೊತೆಲಿ ಒಂದು ಎಮೋಷನ್ ಇದೆ ಫಿಲಮ್ಗೆ. ಯಾಕಂದರೆ ನೋಡಿದಾಗ ನಾನು ಡಬ್ ಮಾಡಬೇಕು ನನಗೆ ಅನಿಸ್ತಿದ್ದಾರೆ, ಎಷ್ಟು ಏನೋ ನಿಜವಾಗ್ಲೂ ಇನ್ನೇ ಜೀವಂತವಾಗಿದ್ದಾನೋ, ಇನ್ನೇ ಇಲ್ಲೇ ಇದ್ದಾನೋ, ಎಲ್ಲೋ ಈ ಕಡೆ ಸೈಡ್ ಎಲ್ಲೋ ಹೋಗಿದ್ದಾನೋ ಅಂತ ಥರ ಫೀಲಿಂಗ್ ಆಗುತ್ತೆ. ಆ್ಯಂಡ್ ತುಂಬ ಕಷ್ಟನೂ ಆಯಿತು ಡಬ್ಬಿಂಗ್ ಮಾಡಬೇಕಾದ್ರೆ, ಬಟ್ ಭಾಳ ನೋವಾಗುತ್ತೆ. ಬಟ್ ಸ್ಟಿಲ್ ಆ್ಯಸ್ ಎ ಬ್ರದರ್ ಜೀವನ ಮುಂದಕ್ಕೆ ಹೋಗಬೇಕು, ಶೋ ಶುಡ್ ಗೋ ಆನ್. ಸೊ ಆ ರೀತಿ ಅನ್ಕೊಂಡು ನಾವು ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಯಾವಲ್ಲ ಅಷ್ಟೇ ನಾವು ಜೊತೆಲೇ ಬದುಕಬೇಕು, ನೋವನ್ನ ಜೊತೆಲಿ ಇಟ್ಕೊಂಡು ತಗೊಂಡು ಹೋಗ್ಬೇಕು. ಬಟ್ ಅವನ್ನ ಎಲ್ಲೂ ಇಲ್ಲ, ನಮ್ಮ ಎಲ್ಲೂ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ನಾವು ಅನ್ಕೊಳ್ಳೋದು ಬೇಡ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವನ್ನ ಜೀವಂತವಾಗಿರೋಕ್ಕೆ, ಆದಷ್ಟು ಜೀವಂತವಾಗಿರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಥಿಯೇಟರ್ ಮಾಲೀಕರು ಹೇಳಿದಂಥದ್ದು, ಮೊದಲನೇ ಪ್ರದರ್ಶನ 8 ಗಂಟೆಗೆ ಆಗ್ತದೆ, ಫ್ಯಾಮಿಲಿ ಕ್ರೌಡ್ ಬರ್ತಾ ಇದ್ದಾರೆ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ, ಇದೇ ಮೊದಲನೇ ಸಲ ಈ ತರ ಆಗ್ತಾ ಇದೆ? ಇಲ್ಲ, ಇದು ಅಮೇಝಿಂಗ್. ಯಾಕಂದ್ರೆ ಅವನ್ ಸೋಲ್ ಆ ತರ, ಯಾಕಂದ್ರೆ ಅವನೊಂದು ಏನಂತೀವಿ ಚಿಕ್ಕ ವಯಸ್ಸಿಂದ ಅವನ ಜೊತೆ ಕನೆಕ್ಟ್ ಆಗಿದ್ರು ಜನಗಳು. ಅವನ ಏಜ್ ಅವನು ಮಾಡ್ಬೇಕಂದ್ರೆ ಚಿಕ್ಕ ಮಗುವಿಂದ ಮಾಡ್ಬಿಟ್ಟ. ಸೊ ಆ ಮಗುವಿಂದ ಮಾಡ್ದಾಗಂದ್ರೆ ಎಲ್ಲ ಅಭಿಮಾನಿಗಳು ಥ್ರೂಔಟ್ ಅಪ್ಪುನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬದುಕ್ಬಿಟ್ರು. ಸೊ ಅಪ್ಪು ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಜನಗಳ ಜೊತೆ ಬೆರೆತಿರೋ ಹುಡುಗ. ಸೊ ಅದರಿಂದ ಇದು ಆಶ್ಚರ್ಯ ಪಡಬೇಕಾದ ಏನಿಲ್ಲ 100%. ಆಮೇಲೆ ಇನ್ನಾದ್ಮೇಲೆ ಒಂದು ಸ್ಟೆಪ್ ಅಹೆಡ್ ಆ್ಯಕ್ಟಿಂಗ್ ಎಲ್ಲ ಬಿಟ್ಟು ಒಂದು ಹ್ಯುಮ್ಯಾನಿಟಿ ಅನ್ನೋ ಒಂದು ಪ್ರಾಸೆಸ್ ಇಲ್ಲ ಅದರಲ್ಲಿ, ಅವನೊಂದು ತುಂಬ ಎತ್ತರವಾದ ವ್ಯಕ್ತಿ.